अमूल जो केएमएफ विलीन विचार के संबंध केएमएफ कब्जा माडिकोळ्ळलु अमित शाह पितूरी माड्ता इद्दारे। अमित शाह विरुद्ध जेडीएस न डीसी तम्मण्ण किडिकारिद्दारे। ನೇರವಾಗಿ ಹೇಳಿದ ಇಂಡೈರೆಕ್ಟ್ ಆಗಿ ಸೂಚನೆಯನ್ನ ಕೊಡ್ತಾ ಇದ್ದಾರೆ। ರಾಜ್ಯ ಸರ್ಕಾರದ ಅಧಿಕಾರವನ್ನ ಕಿತ್ತುಕೊಳ್ತಾ ಇದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ। ಎಸ್ ಅಮೂಲ್ ಜೊತೆಗೆ ಕೆಎಂಎಫ್ ವಿಲೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎಂಎಫ್ ಅನ್ನು ಕಬ್ಜೆ ಮಾಡಿಕೊಳ್ಳಲು ಅಮಿತ್ ಶಾ ಪಿತೂರಿ ಮಾಡುತ್ತಿದ್ದಾರೆ। ಅಮಿತ್ ಶಾ ವಿರುದ್ಧ ಈಗ ಜೆಡಿಎಸ್ ನ ಡಿಸಿ ತಮ್ಮಣ್ಣ ಕಿಡಿಕಾರಿದ್ದಾರೆ। ನೇರವಾಗಿ ಹೇಳದೆ ಇಂಡೈರೆಕ್ಟ್ ಆಗಿ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅಂತ ರಾಜ್ಯ ಸರ್ಕಾರದ ಅಧಿಕಾರವನ್ನ ಕಿತ್ತುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ। ಡಿಸಿ ತಮ್ಮಣ್ಣ ಮದ್ದೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಇವರು ಅಮೂಲ್ ಜೊತೆಗೆ ನಂದಿನಿ ವಿಲೀನ ಮಾಡುವ ಬಗ್ಗೆ ಸುಳಿಯು ಕೊಟ್ಟಿದ್ದಾರೆ ಅಮಿತ್ ಶಾ। ಸೋ ಇದೆ ವಿಚಾರಕ್ಕೆ ಇವತ್ತು ಮಾತನಾಡಿದರು। ಸೋ ರಾಜ್ಯ ಸರ್ಕಾರದ ಅಧೀನದಲ್ಲಿರುವ ಸಂಸ್ಥೆಗಳನ್ನು ಕೇಂದ್ರ ಸರ್ಕಾರದ ವಶಕ್ಕೆ ಪಡೆದು ಕಬ್ಜೆ ಮಾಡಿಕೊಳ್ಳಲು ನೇರವಾಗಿ ಹೇಳದಿದ್ರು ಇಂಡೈರೆಕ್ಟ್ ಆಗಿ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅಂತ ಮಾಡಕ್ಕೆಲ್ಲ ಭಾಷಣದಲ್ಲೇ ಅರ್ಥ ಆಯ್ತು। ರಾಜ್ಯ ಸರ್ಕಾರದ ಆಡಳಿತದಲ್ಲಿರ್ತಕ್ಕಂಥ ಇಂಥ ಸಂಸ್ಥೆಗಳನ್ನು ಯಾಕೆ ಕೇಂದ್ರ ಸರ್ಕಾರದ ವಶಕ್ಕೆ ತಗೊಂಡು ನಾವು ಕಬ್ಜಾ ಮಾಡ್ಕೋಬಾರ್ದು ಅಂತ ನಾವು ನೇರವಾಗಿ ಹೇಳದೆ ಇರಲು ಇಂಡೈರೆಕ್ಟ್ ಆಗಿ ಸೂಚನೆ ಕೊಡ್ತೀವಿ। ಈ ನಂದಿನಿ ಮತ್ತು ಅಮೂಲ್ ಗುಜರಾತ್ ರಾಜ್ಯದಲ್ಲಿ ಇರತಕ್ಕಂಥ ಅಮೂಲ್ ಸಂಸ್ಥೆ ಎರಡೂ ಒಗ್ಗೂಡಿಸಿ ಎನ್ ಡಿ ಡಿ ಬಿ ಎಂಬಂಥ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಬಿಸ್ಗಳಲ್ಲಿ ಈ ರಾಜ್ಯದಲ್ಲಿ ಡೈರಿ ಬೆಳೆಯೋದಕ್ಕೆ ಅವಕಾಶ ಮಾಡ್ತೀವಿ ಅಂತೇಳಿ ಒಂದು ಮಾತು ಹೇಳಿದ್ರು। ಅದರ ಅರ್ಥ ಏನು ಅಂತಂದರೆ ರಾಜ್ಯ ಸರ್ಕಾರದ ಅಧಿಕಾರವನ್ನು ಕಿತ್ಕೊಂಡು ಕೇಂದ್ರ ಸರ್ಕಾರದ ಅಧಿಕಾರದ ಮೂಲಕ ಅವರ ಮುಂದಿನ ಯೋಜನೆ ಏನಿದೆ ಅದನ್ನು ಮಾಡ್ಕೋಬೇಕು ಅನ್ನೋ ಉದ್ದೇಶವನ್ನು ಪೂರ್ವ ಒಂದು ಯೋಜನೆ ಅಂತ ಯೋಜಿಸಿದಂಥ ಒಂದು ಯೋಜನೆ ಅಂತ ನಾನು ಅಂದ್ಕೊಂಡಿದ್ದೆ। ಇದಾಗಬಾರ್ದು ರಾಜ್ಯ ಸರ್ಕಾರದಲ್ಲಿ ಇವತ್ತೇನಾದರೂ ಈ ಡೈರಿ ಉದ್ಯಮ ಈ ರಾಜ್ಯದಲ್ಲಿ ಬೆಳೆದಿದ್ದರೆ ಅದಕ್ಕೆ ಪ್ರಮುಖ ಕಾರಣರಾದಂಥ ಒಂದು ಅಭಿಪ್ರಾಯ। ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿದ್ದಂಥ ಎಂ ಕೃಷ್ಣಪ್ಪ ಮೊದಲು ಈ ಡೈರಿ ಉದ್ಯಮಕ್ಕೆ ಪ್ರೋತ್ಸಾಹ ಮಾಡೋಕ್ಕೆಲ್ಲ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜಿ ಕನ್ನಡ ನ್ಯೂಸ್।